ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪೂಜಾ ಕುಮಾರ್ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಾನಿವತ್ತು ಎಲ್ಲಿ ವ್ಲಾಗ್ ಮಾಡ್ತಿದ್ದೀನಪ್ಪ ಅಂದರೆ, ನಾವು ಹೊಸದಾಗಿ ಶಿಫ್ಟ್ ಆಗಿರೋ ಮನೆಯಲ್ಲಿ ವ್ಲಾಗ್ ಮಾಡ್ತಿದ್ದೀವಿ. ಸೊ ಲಾಸ್ಟ್ ವ್ಲಾಗ್ ನೀವೆಲ್ಲ ನೋಡಿರ್ತೀರಾ ಅಂತ ಅನ್ಕೋತೀನಿ. ಆ ಮನೇಲಿ ಇದ್ದಿದ್ದು ಹಾಗೇನೆ ಇಲ್ಲಿಗೆ ಶಿಫ್ಟ್ ಆಗಿದ್ದು ಅದೆಲ್ಲ ಸ್ವಲ್ಪ ಸ್ವಲ್ಪನೇ ಕ್ಲಿಪ್ಸ್ ಇದ್ದಿದ್ದು. ಸೊ ಅಷ್ಟೇ ನನ್ನ ಕೈಲಿ ವಿಡಿಯೋ ಮಾಡ್ಕೊಳಕ್ಕಾಗಿತ್ತು. ಬಟ್ ಇನ್ಮುಂದೆ ಈ ಮನೇಲಿ ರ್ಯಾಂಡಮ್ ಆಗಿ ವ್ಲಾಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಕಂಟಿನ್ಯೂಸ್ ಆಗಿ. ಸೊ ನೋಡೋಣ ಏನಾಗುತ್ತೆ ಅಂತ. ಸ್ವಲ್ಪ ಯೂಟ್ಯೂಬ್ ಕಡೆಯೂ ಗಮನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಇನ್ಮುಂದೆ ಸ್ವಲ್ಪ ಹೆಲ್ತ್ ಕಾನ್ಷಿಯನ್ಸ್ ಸಹ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮುಂದೆ ಒಳ್ಳೊಳ್ಳೆ ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸರಿ, ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ, ಬನ್ನಿ. ಸೊ ಇವಾಗ ಆಲ್ರೆಡಿ ಸಂಜೆ ಒಂದು 6 ಗಂಟೆ ಆಗೋಗಿದೆ. ಹೊರಗಡೆ ಹೋಗಬೇಕಾಗಿತ್ತು ಬಟ್ ಹೋಗೋಕ್ಕಾಗಲಿಲ್ಲ, ಸಂಜೆ ಆಗೋಯ್ತು. ಮತ್ತು ನನಗೆ ಸ್ವಲ್ಪ ನಿದ್ದೆ ಬಂದಿತ್ತು ಅಂತ ನಿದ್ದೆ ಮಾಡಿಬಿಟ್ಟಿದ್ದೆ. ಸೊ ಹೋಗೋಕ್ಕಾಗಲಿಲ್ಲ, ನಾಳೆ ಹೋಗ್ತೀವಿ. ಆದರೆ ಅದನ್ನು ನಾನು ಇದೇ ವ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ. ಸರಿ, ಇವಾಗ ಮಲ್ಕೊಳ್ಳೋವರೆಗೂ ಏನೆಲ್ಲ ಆಗಬಹುದು ವ್ಲಾಗ್ ಮಾಡೋಣ, ಬನ್ನಿ. ಏನೆಲ್ಲ ತಂದ್ರಿ ಈಗ? ನಾನು ಸೀಬೆ ಹಣ್ಣು ತಗೋಬನ್ನಿ ಅಂದ್ರೆ ಇದೆಲ್ಲ ತಂದವ್ರಿ. ಹೀಗೆ ನಮ್ಮ ಈವ್ನಿಂಗ್ ದಿಯಾ ಜೊತೆ ಆಟ ಆಡಿಕೊಂಡು ಮುಗಿತಾ ಬಂತು. ನನ್ನ ಹಸ್ಬೆಂಡ್ ತಂದಿರೋ ಫ್ರೂಟ್ಸ್ ಎಲ್ಲ ನಾನು ಎತ್ತಿಟ್ಕೋತಾ ಇದ್ದೀನಿ. ಸೊ ಇದಾದಮೇಲೆ ನಾನು ವ್ಲಾಗ್ ಮಾಡೋಕ್ಕಾಗಲಿಲ್ಲ, ನಾಳೆಯಿಂದ ಕಂಟಿನ್ಯೂ ಮಾಡ್ತಿದ್ವಿ. ಸೊ ನಾವಿವಾಗ ನಮ್ಮ ಅಜ್ಜಿ ಮನೆಗೆ ಹೋಗ್ತಿದ್ದೀವಿ, ಅಂದರೆ ಅಕ್ಕನ ಮನೆಗೆ. ಅಲ್ಲಿ ಹಬ್ಬ ಇತ್ತು ಆ್ಯಂಡ್ ಸ್ವಲ್ಪ ಕೆಲಸ ಇದೆ. ಸೊ ಮಾಡಿಕೊಡ್ಬೇಕು, ಹೋಗ್ತಿದ್ದೀವಿ. ಬನ್ನಿ, ನಿಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಹಾಗೆ ಅದರಲ್ಲೂ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಅಕ್ಕನ ಊರಲ್ಲಿ ಮಾರಿ ಹಬ್ಬ ಅಂತ ಹೇಳಿ ಮಾಡ್ತಾರೆ, ಎಸ್ಪೆಷಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ. ಸೊ ನಾವು ಹೋಗಿದ್ವಿ, ಇವಾಗ ಆಟೋದಲ್ಲಿ ಹೋಗ್ತಿದ್ದೀವಿ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ರೀಚ್ ಆಗ್ತೀವಿ. ಎಸ್, ನಾವು ಬಂದು ರೀಚ್ ಆದ್ವಿ. ರೀಚ್ ಆದ ತಕ್ಷಣ ಎಲ್ಲರೂ ಅಲ್ಲಿ ಮಾತಾಡಿಸ್ತಿದ್ರು ಬಂದುಬಿಟ್ಟು, ಪಾಪುನ ಹೇಗಿದೆಯಾ ಏನು ಅಂತ. ಹಾಗೇ ಅಕ್ಕಪಕ್ಕದ ಮನೆ ಮಕ್ಕಳು ಕೂಡ ಬಂದಿದ್ದರು, ದಿಯಾ ಆಟ ಆಡ್ಕೊಂಡಿದ್ಲು ಖುಷಿಯಾಗಿ. ಆಮೇಲೆ ಏನಾಯ್ತಪ್ಪ ಅಂದರೆ, ಹೀಗೆ ಆಟ ಆಡ್ತಿರ್ಬೇಕಾದ್ರೆ ಈ ಹುಡುಗ, ಈ ಪಾಪು ಇದನ್ನಲ್ಲ, ಅವನು ಮತ್ತು ದಿಯಾ ಇಬ್ಬರು ಕೂತಿದ್ರು. ನಮ್ಮ ಅಜ್ಜಿ ನಂಜನಗೂಡಿಗೆ ವೆಜಿಟೇಬಲ್ಸ್ ತರೋಕ್ಕೆ ಮತ್ತು ಸ್ವಲ್ಪ ಶಾಪಿಂಗ್ ಇತ್ತು ಅಂದ್ಬಿಟ್ಟು ಹೋಗಿದ್ದರು, ಬಂದರು. ಅವ್ರು ಬಂದ ತಕ್ಷಣ ನಾನು ಅವ್ರ ಕಡೆ ನೋಡ್ತಿದ್ದೆ, ಅವ್ರು ಕೂಗಿದ್ರು ಬ್ಯಾಗ್ ಇಟ್ಕೊಳಕ್ಕಾಗಲ್ಲ ಬನ್ನಿ ಅಂತ ಯಾರಾದ್ರೂ. ಸೊ ನಾವು ಆ ಕಡೆ ತಿರುಗಿ ನೋಡ್ತಿದ್ದೆ, ನಾನು ತಿರುಗಿ ಈ ಕಡೆ ತಿರುಗೋ ಅಷ್ಟರಲ್ಲಿ ಆ ಹುಡುಗ ನಮ್ಮ ದಿಯಂಗೆ ಗಿಲ್ಲಿಬಿಟ್ಟಿದ್ದಾನೆ, ಗೊತ್ತೇ ಆಗಿಲ್ಲ ನನಗೆ. ಸೊ ಫಸ್ಟ್ ಟೈಮ್ ದಿಯಾ ಒಬ್ಬರು ಕೈಯಲ್ಲಿ ಗಿಲ್ಲಿಸ್ಕೊಂಡಿರೋದು. ಅಳ್ತಿದ್ಲು, ಸ್ವಲ್ಪ ಬೇಜಾರಾಯಿತು, ನಾನೇ ಬೇಜವಾಬ್ದಾರಿ ಆಗ್ಬಿಟ್ನು ಏನೋ ಅಂತ. ನಮ್ಮ ಅಕ್ಕನ ಮನೆಯೇ ನಂಗೊಂಥರ ತವ್ರ ಮನೆ ಇದ್ದಂಗೆ ಅಂತ ಹೇಳ್ಬೋದು. ಸೊ ಅಲ್ಲಿ ಎಲ್ಲ ಒಂಥರ ಫ್ಯಾಮಿಲಿ ಖುಷಿಯಾಗಿರ್ತೀವಿ. ಅದಾದಮೇಲೆ ಪಪ್ಪಾಯ ತಂದಿದ್ರು ಅಂತ ಹೇಳಿಬಿಟ್ಟು ಅಮ್ಮ ಎಲ್ಲರಿಗೂ ಪಪ್ಪಾಯ ಕಟ್ ಮಾಡಿಕೊಡ್ತಿದ್ರು. ಸೊ ಒಂಥರ ಪಪ್ಪಾಯ ಪಾರ್ಟಿ ಅಂತ ಹೇಳ್ಬೋದು. ಅಕ್ಕ ಹೋಗೋಷ್ಟರಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿದ್ಲು, ಅಮ್ಮ ಬಂದು ದೇವ್ರ ದೀಪ ಎಲ್ಲ ಕ್ಲೀನ್ ಮಾಡಿ ಮತ್ತು ನಮ್ಮ ಕಡೆ ಹೊಸ ನೀರು ಅಂತ ತಗೋತಾರೆ ಅದೆಲ್ಲ ತಗೊಂಡು ಪೂಜೆ ಎಲ್ಲ ಮುಗಿಸಿದ್ರು. ಆಮೇಲೆ ಎಲ್ಲರಿಗೂ ಪಪ್ಪಾಯ ಕಟ್ ಮಾಡಿಕೊಟ್ರು. ದಿಯಾನು ತಿಂತಿದ್ದಾಳೆ, ನೀವಿಲ್ಲಿ ನೋಡ್ತಿರ್ಬೋದು. ನಾನು ತಿಂದೆ, ಎಲ್ಲರೂ ಪಪ್ಪಾಯ ತಿಂದ್ವಿ. ಅದಾದಮೇಲೆ ನಮ್ಮ ತೀಯ ಅಂದರೆ ನಂಜನಗೂಡಲ್ಲಿ ಆಡು ಮೇಕೆ ಹಸು ಎಲ್ಲ ಇದೆ, ಬಟ್ ಮನೆ ಹತ್ರ ಬರಲ್ಲ ಅಲ್ವಾ, ಏರಿಯಾಗಳ ಹತ್ರ. ಒಂಥರ ನಂಜನಗೂಡು ಸಿಟಿನೇ ಅಲ್ವಾ. ಸೊ ಅವಳಿಗೆ
ಒಂಥರ ಕುರಿ ಮರಿ ನೋಡೋಕ್ಕೆ ಚೆನ್ನಾಗಿದೆ ಅಂತ ಅನಿಸುತ್ತೆ. ಸೊ ಅದನ್ನು ಹತ್ರ ಕರ್ಕೊಂಡು ಬಂದರೆ ಫುಲ್ಲು ಎಕ್ಸೈಟ್ ಆಗಿಬಿಡ್ತಾಳೆ. ಹಾಗೆಯೇ ಅದನ್ನು ಮುಟ್ಟಬೇಕು, ಇಟ್ಕೋಬೇಕು, ಆಟ ಆಡಬೇಕು ಅಂತ ಅಂದ್ಕೋತಿರ್ತಾಳೆ. ಸೊ ಉಲ್ಲಾಸ್ ಹತ್ರ ಕರ್ಕೊಂಡು ಬಂದಿದ್ದ, ಇನ್ನೊಂದು ವಾರ ಅಷ್ಟೇ ಈ ಮರಿನ ಕಡಿದು ತಿಂದುಬಿಡ್ತಾರೆ. ಸೊ ಮರಿ ಹಬ್ಬ ಅಂದರೆ ಇವರು ಎರಡು ಊರು ಮರಿ ಹಬ್ಬ ಮಾಡ್ತಾರೆ, ಒಂದರಲ್ಲಿ ಸಿಹಿ ಊಟ, ಇನ್ನೊಂದರಲ್ಲಿ ಖಾರ ಊಟ. ಸೊ ಇದು ನೆಕ್ಸ್ಟ್ ವೀಕ್ ಎರಡು ಮರಿ ಕಟ್ ಮಾಡ್ತಿದ್ದಾರೆ. ದಿಯಾ ಮರಿಗಳು ಬೇಕಾ ದಿಯಾ? ಹಬ್ಬ ಎಲ್ಲ ಮುಗಿಸ್ಕೊಂಡು ನಾವು ಊರಿಂದ ಬಂದ್ವಿ. ಬಂದಮೇಲೆ ಇಲ್ಲಿ ನೋಡ್ತಿರ್ಬೋದು ದಿಯಾ ಮತ್ತು ಅವ್ರ ಪಾಪ ಆಟ ಆಡ್ತಿದ್ದಾರೆ. ಸುಮ್ಮನೆ ಒಂದು ಮಾವಿನಕಾಯ್ದು ಪೀಸ್ ಇಟ್ಕೊಂಡು ಅವ್ರ ಬಾಯಿಂದ ಇವಳು ಕಚ್ಚೋದು, ಇವ್ರ ಬಾಯಿಂದ ಅವ್ರು ಕಚ್ಚೋದು, ಆ ಥರ ಅಂದರೆ ಜಸ್ಟ್ ಆಟ ಆಡ್ಸೋಕ್ಕೋಸ್ಕರ ಅಷ್ಟೇ, ತಿಂತಿರಲಿಲ್ಲ ಅವಳು. ಸೊ ಚೆನ್ನಾಗಿ ಅವ್ರ ಪಾಪ ಅಂದರೆ ದೀನ್ ತುಂಬ ಇಷ್ಟ, ಕ್ಯೂಟಾಗಿ ಆಟ ಆಡ್ತಿರ್ತಾಳೆ ಅವ್ರ ಪಾಪನ ಜೊತೆ. ಇದೆಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಸ್ವಲ್ಪ ಪೂಜೆ ಮಾಡಿಬಿಡೋಣ ಅಂತ ಮಾಡ್ತಿದ್ದೆ. ದಿಯಾ ನನ್ನ ಪೂಜೆ ಮಾಡಬೇಕಾದ್ರೆ ಎಲ್ಲ ದೇವ್ರ ಮನೆಯಲ್ಲಿ ಬಂದು ಕುತ್ಕೊಬಿಡ್ತಾಳೆ, ಗಂಟೆಲ್ಲ ಅಡ್ಸೋದು, ಗಂಧದ ಕಡಿ ಹಚ್ತೀನಿ ಅನ್ನೋದು, ಈ ಥರ ಮಾಡ್ತಿರ್ತಾಳೆ. ಸೊ ದಿಯಾ ಹಂಗೆ ಒಳಗೆ ಹೊರಗೆ ಆಟ ಆಡ್ತಿದ್ಲು. ಇದೆಲ್ಲ ಅವ್ರ ಪಾಪ ವೀಡಿಯೋ ಮಾಡ್ಕೊಂಡಿದ್ದಾರೆ, ಸರ್ಪ್ರೈಸ್ ನಂಗೆ ಗೊತ್ತೇ ಇಲ್ಲ. ನನ್ನ ಪಾಡಿಗೆ ನಾನು ಪೂಜೆ ಮಾಡಿಕೊಂಡಿದ್ದೆ. ಈ ಮನೆಗೆ ಬಂದಮೇಲೆ ಎಲ್ಲ ಒಳ್ಳೇದಾಗ್ತಿದೆ, ಒಂಥರ ಗುಡ್ ವೈಬ್ಸ್ ಇದೆ. ಹಾಗೆಯೇ ಆ ಮನೆ ಅಷ್ಟು ಕ್ಲೀನಿಂಗ್ ಇಲ್ಲಿ ಏನಿಲ್ಲ, ಸೊ ಕಷ್ಟ ಇರಲ್ಲ ಕೆಲಸ ಮಾಡೋಕ್ಕೆ ಜಾಸ್ತಿ ಅಂತ ಹೇಳ್ಬೋದು. ಸೊ ಈ ಮನೆ ಒಂಥರ ಚೆನ್ನಾಗಿದೆ. ಹಾಗೆಯೇ ಇಲ್ಲಿ ಕಾಣಿಸ್ತಿರ್ಬೋದು ಈ ಸೋಫಾ ಸೆಟ್ ನಾವು ಇವಾಗ ಈ ಮನೆಗೆ ಬಂದಮೇಲೆ ತಗೊಂಡ್ವಿ. ಸೊ ಮನೆ ಖಾಲಿ ಖಾಲಿ ಕಾಣಿಸ್ತಿತ್ತು ಅಂತ ಹೇಳಿಬಿಟ್ಟು ತಗೊಂಡ್ವಿ, ಚೆನ್ನಾಗಿದೆ ಕುತ್ಕೊಳ್ಳೋಕ್ಕೆ ಇರಲಿ ಅಂತ ಹೇಳಿಬಿಟ್ಟು. ಹಾಗೆಯೇ ಸರಿ ಅಂತ ಹೇಳಿ ಫೈನಲಿ ಪೂಜೆ ಮಾಡಿ ಮುಗಿಸ್ತಾ ಇದ್ದೀನಿ. ನಂಗೆ ಪೂಜೆ ಮಾಡೋಕ್ಕೂ ಬಿಡಲ್ಲ ಇವಳು, ಏನಾದರೂ ಒಂದು ಕೊಡಿ ಕೊಡಿ ಅಂತ ಆ ಥರ ಬಂದಿರ್ತಾಳೆ. ಸೊ ಇದೆಲ್ಲ ಬಂದುಬಿಟ್ಟು ದಿಯಾ ದಿನ ನಡೆದಿರೋದು, ಆದರೆ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡಿ. ಇದೆಲ್ಲ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿ. ದಿಯಾ ಚಿನ್ನು ಈ ಬ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಬಾಯ್.